ಎಲ್ಲ ಮಾಧ್ಯಮಗಳು ಸಹಿತ ಅಚ್ಚ ಕನ್ನಡನ ಬಳಸಬೇಕು. ಈಗ BBMPಯಲ್ಲಿ 60% ಕನ್ನಡದಲ್ಲಿ ನಾಮಫಲಕವನ್ನು ಹಾಕಬೇಕು ಅಂತ ಇದೆ. ಅದರಲ್ಲಿ 60% ಅಚ್ಚ ಕನ್ನಡದಲ್ಲಿ ಹಾಕಬೇಕು. ಅದು ಮಿಕ್ಕ ಇದು ಹಿಂದಿ ಆಂಗ್ಲ ಭಾಷೆಯನ್ನು ಕನ್ನಡದಲ್ಲಿ ಬರೆದು ಹಾಕೋದಲ್ಲ, ಅಚ್ಚ ಕನ್ನಡದಲ್ಲಿ ಹಾಕಬೇಕು. ಆಮೇಲೆ ಎಲ್ಲ ಸಿನಿಮಾದಲ್ಲಿ ಬರುವಂಥ ಕಾರ್ಯಕ್ರಮಗಳು, ಸಿನಿಮಾ ಶೀರ್ಷಿಕೆಗಳು ಮತ್ತು ಹಾಗೂ ಇದರಲ್ಲಿ ದೂರದರ್ಶನದಲ್ಲಿ ಬರುವಂಥ ಕಾರ್ಯಕ್ರಮಗಳು, ಕಾಮಿಡಿ ಕಿಲಾಡಿ, ಆಮೇಲೆ ಡ್ರಾಮಾ ಜೂನಿಯರ್, ಇವೆಲ್ಲ ಅಚ್ಚ ಕನ್ನಡದಲ್ಲಿ ಬರಬೇಕು. ಆ ಚಾನೆಲ್ಗಳು ಸಹಿತ ಅಚ್ಚ ಕನ್ನಡದಲ್ಲೇ ಆದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಅಚ್ಚ ಕನ್ನಡದಲ್ಲೇ ನೇಮ್ ಹೆಸರನ್ನು ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಡ್ತಾ ಇದ್ದೀವಿ. ಇದಲ್ಲದೆ ಎಲ್ಲ ಸರ್ಕಾರಿ ಆದೇಶಗಳು ಅಚ್ಚ ಕನ್ನಡ ಪದಗಳನ್ನೇ ಬಳಸಬೇಕು, ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸಬಾರದು ಅನ್ನೋ ಉದ್ದೇಶಕ್ಕಾಗಿ ನಾವು ರಾಜ್ಯವ್ಯಾಪಿ ಈ ಕನ್ನಡ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಚ್ಚ ಕನ್ನಡನ ಬಳಸಿ, ಆಗ ಮಾತ್ರ ಈ ಕನ್ನಡ ರಾಜ್ಯೋತ್ಸವಕ್ಕಾಗಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಸಾರ್ಥಕ ಆಗುತ್ತೆ. ಇದನ್ನು ಬಳಸದೆ ನಮ್ಮ ಕನ್ನಡ ಅನೇಕ ಪದಗಳಿಗೆ ಅರ್ಥನೇ ಸಿಗ್ತಾ ಇಲ್ಲ, ಎಲ್ಲ ಇಂಗ್ಲೀಷ್ ಪದವನ್ನೇ ಬಳಸಲಾಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ವಾಕ್ಯನೇ ಇರೋದಿಲ್ಲ, ಇಂಗ್ಲೀಷ್ ವಾಕ್ಯಗಳು ಶುರುವಾಗ್ಬಿಡ್ತವೆ. ಹಾಗಾಗಿ ಆಂಗ್ಲ ಪದಗಳನ್ನು ಕಡಿಮೆ ಮಾಡಿ ಕನ್ನಡ ಪದಗಳನ್ನು ಹೆಚ್ಚಾಗಿ ಬಳಸಿ, ಆಮೇಲೆ ಆಂಗ್ಲ ಮಾಧ್ಯಮವನ್ನು ಇಡೀ ರಾಜ್ಯದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ನಿಲ್ಲಿಸಿ ಕನ್ನಡ ಶಾಲೆಯನ್ನು ಉಳಿಸಿ ಅನ್ನೋ ಹೋರಾಟ ನಮ್ಮದು ರಾಜ್ಯವ್ಯಾಪಿ ನಡೆಯುತ್ತದೆ. ಇದಕ್ಕೆ ಕನ್ನಡ ತಾಯಿ ಮಕ್ಕಳು, ಕನ್ನಡ ಮಾತೃಭಾಷೆ ಅಭಿಮಾನಿಗಳು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಎಲ್ಲರಿಗೂ ನಾನು ಒಂದು ಕರೆ ಕೊಡ್ತಾ ಇದ್ದೀನಿ. ರಾಜ್ಯವ್ಯಾಪಿ ನಾವು ಇದ್ರ ಬಗ್ಗೆ ಈ ನವೆಂಬರಿಂದ ಹಿಡಿದು ಬರೋ ನವೆಂಬರ್ ತಿರುಗಿ ಕನ್ನಡ ಭಾಷೆಗಾಗಿ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಕಂಕಣಬದ್ಧರಾಗಿದ್ದೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾವು ತಮಗೆಲ್ಲರಿಗೂ ಒಂದು ವಿಷಯ ತಿಳಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನಿಮ್ಮ ನೇಮ್ ಸರ್? ನನ್ನ ಹೆಸರು TL ರಂಗನಾಥ್, ತಾಲಾ ರಂಗನಾಥ್ ಕನ್ನಡದಲ್ಲಿ ತಾಲಾ ರಂಗನಾಥ್ ಅಂತ ಮಾಡ್ಕೋತಾ ಇದ್ದೀವಿ. ಮೊದಲು TL ರಂಗನಾಥ್, ಈಗ ಅಚ್ಚ ಕನ್ನಡ ಬಳಸಬೇಕು ಅಂತ ತಾಲಾ ರಂಗನಾಥ್ ಅಂತ ನಾನು ಬಳಸ್ತಾ ಇದ್ದೀನಿ.